ಹಲೋ ಬ್ರದರ್. ಹಲೋ. ಹೇ ಗಂಡನ್ ಮಗನ, ನೀನಕ್ಕೆ ಬರಕೋದೆ? ನಿನ್ನ ಯಾರಾದ್ರೂ ನನ್ನ ಜೊತೆ ನೋಡ್ಬಿಟ್ರೆ ನನ್ನ ಕೆಲಸ ಹೋಗುತ್ತೆ. ಬಿಡ ಬಿಡ, ಮೊದಲು ಇಲ್ಲಿಂದ ಹೋಗು. ಆಹಾ, ಇದೆಂತ ಲೋಕವಯ್ಯ, ಎಂತ ಕಲಿಯುಗವಯ್ಯ ಅಲ್ವೋ? ನೀನ್ ಇವತ್ತಿಲ್ಲಿ ಡ್ರೈವರ್ ಆಗಿದ್ಯಾ ಅಂದ್ರೆ ನಾನು ನಿನ್ನ ಕೊಟ್ಟ ಕಿಡ್ನಾಪ್ ಪ್ಲಾನ್ ತಾನೆ ತಗದು ಬಿಟ್ಟ ಅಂದ್ರೆ ಹಾಗಂತ ಈ ಮನೆಗೆ ಮಹಾರಾಜನಾಗ ಮಾಡಕ್ಕಾಗುತ್ತೆ? ಅಂಥ ದುರಾಸೆ ನನಗಿಲ್ಲ ಕಣ. ನೀನ್ ಡ್ರೈವರ್ ಆಗಿದೆಯಲ್ಲ, ನನ್ನ ಕ್ಲೀನರ್ ಆಗಿ ಇಟ್ಕೊಳ. ಲೋ ಲೂಸು, ನಾನು ನೋಡ್ತಾ ಇರೋದು ಕಾರು, ಲಾರಿ ಅಲ್ಲ. ಕಾರ್ಗೆ ಯಾರಾದ್ರೂ ಕ್ಲೀನರ್ ಇಟ್ಕೋತಾರ? ಯಾಕೆ ಇಟ್ಕೋಬಾರ್ದು? ಕಾರ್ ಕ್ಲೀನರ್ ಇಟ್ಕೋಬಾರ್ದು ಅಂತ ಯಾವ ಗೌರ್ಮೆಂಟ್ ಹೇಳಿದೆ, ಯಾವ ಕಾನೂನು ಹೇಳಿದೆ? ತಲೆನೋತಾ ಇದೆಯಾ? ಅನಸಿನ ಕೊಡ್ಲಾ? ಇಲ್ಲ, ಹೊಟ್ಟೆ ನೋಯ್ತಾ ಇದೆ, ಬರಗಂತ ಕೊಡು. ನೋಡು ಬ್ರದರ್, ಯಾಕೆ ಹೀಗೆ ಮಾಡಬಾರ್ದು? ಹೆಂಗೆ? ನಿಮ್ಮ ಯಜಮಾನ್ ಹತ್ರ ಹೋಗ್ಬಿಟ್ಟು ಇವನ್ನ ಕ್ಲೀನರ್ ಆಗಿ ಇಟ್ಕೊಂಡ್ರೆ ನನ್ನ ಕಾರ್ ತೆಗೆಯೋದು, ಇಲ್ಲ ಅಂದ್ರೆ ತೆಗಿಯಲ್ಲ ಅಂತ ಸ್ಟ್ರೈಕ್ ಮಾಡ್ಬಿಡು. ಅಮ್ಮ, ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಅರ್ಥನೇ ಇಲ್ಲ ನಿನಗೆ. ಒಂದ್ ವೇಳೆ ಅವ್ರು ನಿನ್ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು, ನಾನ್ ಮಾತ್ರ ನಿನ್ ಕೆಲ್ಸಕ್ಕೆ ಸೇರಿಸ್ಕೊಳ್ಳ. ಮೊದಲೇ ಫೋಟೋ ನಿನ್ ಮಗ, ನೀನು ಯಜಮಾನ್ ಗೊತ್ತಿದೆ ಕಾರ್ನ ಪಾರ್ಟ್ಸ್ ಪಿಚ್ಚೆ ಮಾಡ್ಬಿಡ್ತೀನಿ. ಅಚ್ಚ ಅಚ್ಚ, ನಾನಂತ ಚಿಲ್ಲರೆ ಕೆಲಸ ಎಲ್ಲ ಮಾಡಲ್ಲ, ಮಾರೋದು ಅಂತ ಡಿಸೈಡ್ ಮಾಡಿದ್ರೆ ಕಾರ್ನೇ ತಗೊಂಡು ಮಾರ್ಬಿಡ್ತೀನಿ. ಲೋ ಲೋ ಲೋ, ನಿನ್ ಜನ್ಮ ನಕ್ಷತ್ರದ ಕೊಡ್ಬಿಡು, ಫ್ರೇಮ್ ಹಾಕಿ ನಾ ತಗೋತೀನಿ. ಮೊದಲು ಮನೆ ಹುಡುಕು, ಆಮೇಲೆ ಕೊಡ್ತೀನಿ. ದೊಡ್ಡ ಜೋಕ್ ನೋಡು ಪ್ಲೀಸ್. ನಾ ಒಂದ್ ಕಡೆ ಡೀಸೆಂಟ್ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನೀನು ಕಲಾಕ್ಬೇಡ. ಹಾಗಂತ್ಯಾ? ಸರಿ, ಕಾಸು ಕೊಡು. ಕಾಸ ಯಾಕೆ? ಕೆಲಸನೂ ಕೊಡ್ಸಲ್ಲ ಅಂತ್ಯಾ? ಪಾಕೆಟ್ ಮನೆಗೆ ಏನ್ ಮಾಡ್ಲಿ ನಾನು? ಕರ್ಮ. ಅಯ್ಯೋ, ಕಾಸಪ್ಪ ಕೇಳಿದ್ ನಾನು. ಅಲ್ಲೇ ಇದೆ ತಗಳ. ಓಹ್, ಪಾಕೆಟ್ ಇಟ್ಟಿದ್ಯಾ? ಆ ನಾ ರೈಟ್. ಏ ಮುದ್ದಪ್ಪ. ಏನ್ ಸರ್? ಸಕ್ಕರೆ ಫ್ಯಾಕ್ಟ್ರಿ ಓನರ್ನೆಲ್ಲ ಇಂಡಿಯಾ ದೇಶದಾಗೆ ಮೀಟಿಂಗ್ ಕರೆದವ್ರೆ, ನಾನು ಅಲ್ಲಿ ಓಡ್ ಬರ್ತೀನಿ. ಅಲ್ಲಿ ಗಂಟ ಮನೆ ಕಡೆ ಹುಷಾರು. ಈ ಹಾಳಾದ ಮ್ಯಾನೇಜರ್ ನನ್ನ ಮಕ್ಕಳು ಎಲ್ಲಿ ನೆಗದ್ ಬಿದ್ದ ನೆಲ್ಲಿಕಾಯ ಆದ್ರಪ್ಪ? ಯೂಸ್ಲೆಸ್ ಫೆಲೋಸ್. ಏನಂಗಂದ್ರೆ ಕೆಲ್ಸಕ್ ಬರದ್ ನನ್ ಮಕ್ಳು ಅಂತ. ಸರ್, ನಿಮ್ ಮಗಳು ಕರ್ಕೊಂಡು ಹೋಗ್ತಿದ್ರ? ಅಯ್ಯೋ, ಎಲ್ಲಾರ ಉಂಟಾ ಅಲ್ಲಿ? ಸುಡೋ ಬಿಸ್ಲು, ನನ್ನ ಮಗ ಕಪ್ಪಗಾಗೋಯ್ತದೆ. ನನ್ನ ಮಗಳನ್ನು, ನನ್ನ ಮನೇನು ಹುಷಾರಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇದ್ಯಾಕೊಳ್ಳಿ ಚಂಚತನಂಗ ಆಡ್ತಿದ್ದಿಲ್ಲ? ಏನಿಲ್ಲ ಸರ್, ಮನೇನು ಮಗಳು ನನ್ನ ಜೊತೆ ಬಿಟ್ಟು ಹೋಗ್ತಿದ್ದೀರಾ, ನಾನು ಎಷ್ಟು ಒಳ್ಳೆ ಅಂತ ತೋರ್ಸಕ್ಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಅಪ್ಪ ಹರಿಶ್ಚಂದ್ರ, ಸ್ವಲ್ಪ ಇಲ್ವಾ? ನನ್ನ ಮಗಳು ವಿಷಯದಲ್ಲಿ ಸ್ವಲ್ಪ ಹುಷಾರಿಂದ ಇರು. ಏನಾದ್ರೂ ಯಾಮಾರ್ದೋ ನಿನ್ನ ನನ್ನ ಮನೇನ ಯಾವನಾನ ಮಾರ್ವಾಡಿ ಗಡ ಇಟ್ಟು ಸೈ ಅಂತ ಹೊಂಟೋಯ್ತಿರ್ತಾಳೆ. ಅವಲ್ಲ, ನನ್ನ ಹತ್ರ ನಡೆಯಲ್ಲ, ನಾನು ಸಿಂಹದ ಮರಿ. ಏನ್ ತಡಿಗ್ತಾ ಇದ್ಯಾ? ಅದ್ ಅಲ್ಲಿಲ್ಲ ಬಿಡು, ಎಷ್ಟೇ ಆಗ್ಲಿ ನಾನ್ ನಿಮ್ಮಪ್ಪ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಏನ್ ಹುಡುಕ್ತಾ ಇದೀರ? ದುಡ್ಡು ಇಲ್ಲಿದೆ. ನಾನ್ ಇಷ್ಟು ಹುಷಾರಾಗಿದ್ದೆ, ನನ್ ಜೇಬ್ ಕತ್ತರಿಸೋನು, ನಾನ್ ಸ್ವಲ್ಪ ಯಾಮಾರದ್ರೆ. ಎಲ್ಲಾದ್ರೂ ಉಂಟಾ? ನಿಮ್ ಜೇಬ್ನ ಯಾರು ಕತ್ತರಿಸ್ಬಾರ್ದು ಅಂತ ಜೋಪನ ನಾನೇ ತಂದಿಟ್ಟೆ. ಅಯ್ಯೋ, ಇಷ್ಟು ಹಣ ಕೊಡ್ತಿದ್ರ? ಇಲ್ಲ, ನೀನ್ ಕತ್ತರಿಸಿದ್ದಲ್ಲ, ಸರಿ ಆಗತ್ತೆ ಅಂತ ಹೇಳಿಸ್ಕೊತಾ ಇದ್ದೀನಿ. ತಗೋ 100 ರೂಪಾಯಿ ದಿನ ನನ್ನ ಮಗಳ ಖರ್ಚಿಗೆ 10 ರೂಪಾಯಿ ಕೊಟ್ಬಿಡು. ಇದೇನ್ ಸರ್ ಇಷ್ಟು ಧಾರಾಳ ಆಗ್ಬಿಟ್ರಿ? ತಿನ್ನೋಕ್ ಅನ್ನ ಇದೆ, ಇರೋಕ್ ಮನೆ ಇದೆ, ಓಡಾಡಕ್ ಗಾಡಿ ಇದೆ, ಡ್ರೈವರ್ ಆಗಿ ನನ್ನ ಇಟ್ಟಿದ್ದೀರಾ, ಸ್ನಾನ ಮಾಡಕ್ಕೆ ಸೋಪು ಬ್ರಷ್ ಪೇಸ್ಟ್ ಎಲ್ಲ ಕೊಟ್ಟಿದ್ದೀರಾ. 10 ರೂಪಾಯಿ ಯಾಕೆ? 10 ರೂಪಾಯಿ ಜೀರೋ ಕಟ್ ಮಾಡ್ತೀನಿ, 1 ರೂಪಾಯಿ ಕೊಡ್ತೀನಿ. ಆಹಾ, ಟಕ್ಕರು ಕಡ್ಲ, ಇರ್ಬೇಕಿದ್ದ ನೀನೇ ನನ್ನೆಲ್ಲಾ ಕಸಬ್ಗೂ ಇಲ್ಲೀಗಲ್ ಅಡ್ವೈಸರ್. ಲೀಗಲ್ ಅಡ್ವೈಸರ್ ಸರ್? ಯಾವ್ದೋ ಒಂದು. ಡ್ಯಾಡಿ, 1 ರೂಪಾಯಿ ತಗೊಂಡು ನಾನು ಏನ್ ಮಾಡ್ಲಿ? ಎಲ್ಲಾದ್ರೂ ಒಟ್ಟಿಗೆ ಸೇರಿಸಿ ಕಾಸಿ ಸಾರ ಮಾಡಿಸ್ಕೊಂಡು ಪಳಗ ಹಾಕೊಂಡ್ಬಿಡು. ನಿಮ್ ಅಜ್ಜಿ ಹಂಗ ಏನ್ ಲಕ್ಷಣ ಕಳಿಸ್ತೇ ಗೊತ್ತಾ? ಡ್ಯಾಡಿ, ನಾನ್ ನಿನ್ ಬರ್ತೀನಿ ಕಡೋ. ನನ್ ಬರ್ತೀನಿ. ಆಯ್ತು ಸರ್, ಆಯ್ತು ಸರ್. ಡ್ಯಾಡಿ, ನಿಮ್ಮಪ್ಪ ಶುದ್ಧ ಬೆಪ್ಪ. ಯಾಕೆ? ಮತ್ತೆ ನನ್ನ ನಂಬಿ ನಿನ್ನ ಬಿಟ್ಟು ಹೋಗಿದನಲ್ಲ. ನೀನ್ ಎಷ್ಟೇ ಶಂಕ ಉದಿದ್ರು ಅವ್ರ ಕಿವಿಗೆ ಬೀಳಲ್ಲ. ತಗೋ ಇವತ್ತಿನ ಖರ್ಚಿಗೆ 1 ರೂಪಾಯಿ. ಓಕೆ, ಬ್ರದರ್. ಇದೇನೋ ಪ್ಯಾಲೇಸ್ ಹೊರಗಡೆ ರಾಜನ್ ತರ ಕೂತ್ಕೊಂಡು ಸ್ಟೈಲ್ ಆಗಿ ದಮ್ ಹೊಡಿತಾ ಇದೀಯಾ? ನನ್ನಿಷ್ಟ ಯಜಮಾನ ನೋಡಿದ್ರೆ ಭಯಲ್ವಾ? ಯಜಮಾನ್ ಇದ್ರೆ ತರ ಭಯಕ್ಕೆ ಅಂದ್ರೆ ಟಿಕೆಟ್ ತಗೊಂಡ್ಬಿಟ್ನ? ಯಾ ಮೇಲಕ್ಕಲ್ಲ, ಇಂಡಿಯಾಕ್ಕೆ. ಅದೇ ಏನೋ ಪೈಸ್ ಬೇಗ ಹೋಗ್ಬಿಟ್ನಲ್ಲ ಅನ್ಕೊಂಡೆ. ನಂದು ನಂದು ಮಗಳನ್ನ ಬೇರೆ ನನ್ನ ಬಿಟ್ಟೋಗಿದ್ದಾನೆ ಕಣೋ. ಅವ್ರ ಮಗಳನ್ನ ನಿನ್ಗೊಪ್ಸೋಗಿದ್ದಾನ? ಬುದ್ಧಿ ಇದೆ ಅವನಿಗೆ? ಬಿರಿಯಾನಿ ಮಧ್ಯೆ ಇಲಿ ಬಿಟ್ಟಿದ್ದಾನಲ್ಲ, ಟಚ್ ಮಾಡದೆ ಇರತ್ತ ಅದು? ಅದಕ್ಕೆ ಯೋಚನೆ ಮಾಡ್ತಾ ಕೂತಿದ್ದೀನಿ ಕಣೋ. ಟಚ್ ಮಾಡಕ? ಏ ನೋ, ನೀನು ತುಂಬಾ ಕನ್ಫ್ಯೂಸ್ ಮಾಡ್ತೀಯ ಕಣೋ. ಅದು ಹಾಗಲ್ಲ ಕಣೋ, ಇಟ್ ಈಸ್ ಲವ್. ಆ ದಡಿ ನನ್ನ ಮಗ ಮರಿಷಸ್ ಬರಕ್ಕೂ ಮುಂಚೆ ನಾ ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ಅದಕ್ಕೆ ಓ ನೀ ಇಲ್ಲಿದ್ಯಾ, ಅದಕ್ಕೆ ನೀವೊಂದು ಹೆಲ್ಪ್ ಮಾಡ್ಬೇಕು. ನಾ ಒಂದು ಲೆಟರ್ ಕೊಡ್ತೀನಿ, ಆ ಹುಡುಗಿ ಹತ್ರ ಹೋಗಿ ಅದನ್ನ ಕೊಡ್ಬೇಕು. ಓಕೆ? ಡೇಂಜರ್ ಡೇಂಜರ್. ಯಾಕೆ ನೋಡು,
ಮನೆ ನೋಡಕ್ ಬ್ರೋಕರ್ ಇಟ್ಕೋ, ಮದುವೆ ಮಾಡ್ಕೊಳಕ್ ಬ್ರೋಕರ್ ಇಟ್ಕೋ, ಆದ್ರೆ ಲವ್ ಮ್ಯಾಟ್ರಿಗೆ ಮಾತ್ರ ಮೀಡಿಯೇಟರ್ ಬ್ರೋಕರು ಮೆಸೆಂಜರ್ ಯಾವನ್ ಇಟ್ಕೋಬೇಡ, ತುಂಬಾ ಡೇಂಜರ್. ನೀನೆ ಸ್ಟ್ರೈಟ್ ಆಗಿ ಡೀಲ್ ಮಾಡು. ಯಾಕ್ ಬ್ರದ? ಅದೇಗೋ ಒಂದ್ ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಡೀಲ್ ಮಾಡೋದು ಅದ್ಯಾವ ಮಹಾ ದೊಡ್ಡ ವಿಷಯ? ಮೂರ್ ಅಕ್ಷರ ತಾನೇ ಐ ಲವ್ ಯು ಹೇಳತ್ತಾನೆ. ಕೆಲಸ ಮಾಡು, ಆ ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಸಿಟಿಯಿಂದ ದೂರ ಕರ್ಕೊಂಡೋಗು. ಯಾರು ಇಲ್ದಿರೋ ಜಾಗದಲ್ಲಿ ಓಪನ್ ಮಾಡಿ ತೋರ್ಸ್ಬಿಡು. ತುಂಬಾ ವಲ್ಗರ್. ನಾನೇನಪ್ಪ ವಲ್ಗರ ಹೇಳಿದೆ? ಹಾರ್ಟ್ನ ಓಪನ್ ಮಾಡಿ ತೋರಿಸು ಅಂದೆ. ಹಾರ್ಟ್ನ ತೋರಿಸ್ತೀನಿ. ನೀನು ಓಪನ್ ಮಾಡಿ ತೋರಿಸ್ದೆ ಅಂದ್ರೆ ಅವಳು ಹಾಗೆ ಓಪನ್ ಮಾಡಿ ತೋರಿಸ್ತಿರ್ತಾಳೆ. ಲೈಬ್ರರಿ ಹೋಗ್ಬೇಕು ಅಂದ್ರೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಏನ್ ಮುಖ ನೋಡ್ತಿದ್ಯಾ? ಯಾಕೆ ಹುಡುಗಿರ್ ತರ ತಲೆ ತಗಿಸ್ಕೊಂಡ್ಬಿಟ್ಟೆ? ಯು ರ್ಯಾಸ್ಕಲ್, ನನ್ನ ಲವ್ ಮಾಡ್ತೀಯಾ? ಎಷ್ಟು ಎಷ್ಟು ಧೈರ್ಯ ನಿಮ್ಗೆ? ಏಕೆ ಸುಂದರಿ, ಈ ನಿನ್ನ ಪ್ರೇಮದ ಕಣ್ಣನ್ನು ಒಮ್ಮೆ ತೆರೆದು ನನ್ನ ನೋಡಬಾರದೆ? ಈ ನಿನ್ನ ತೊಂಡೆಕಾಯಿ ತುಟಿಯಿಂದ, ಚಿಚಿಚಿ ದಾಳಿಂಬೆ ತುಟಿಯಿಂದ ನನ್ನನ್ನು ಐ ಲವ್ ಯು ಅಂತ ಅನ್ನಬಾರದೆ? ಇಂದು ನಾನು ನಿನ್ನ ಐ ಲವ್ ಯು ಅಂತ ಹೇಳ ಕೇಳಿದೆ, ಸ್ಟಾಪ್ ಇಟ್ ಅಂತಲ್ವಲ್ಲ. ನಾನು ನನ್ನ ಡ್ಯಾಡಿಗೆ ಹೇಳಿದೆ. ಚಿಚಿ ಚಿಚಿ, ನಾನು ನನ್ನ ಡ್ಯಾಡಿಗೆ ಹೇಳಿದೆ ಅಂದ್ರೆ ನಿನ್ನ ಒಂದು ಕೆಲಸ. ನೋ ಪ್ರಾಬ್ಲಮ್ ಡಾರ್ಲಿಂಗ್, ನಾನ್ ನಿಮ್ ಮನೆ ಅಳಿಯಾದ್ಮೇಲೆ ನಿಮ್ಮನೆ ಕೆಲಸ ಯಾಕೆ ಮಾಡ್ಲಿ ಹೇಳು? ಕಟ್ ಕಟ್ ಅದ್ ಮುಂಚೆ ಎರಡು ಮಾಡಿದ್ಯಲ್ಲ ಲವ್ ಐ ಐ ಲವ್ ಯು ಅಂತ ಹೇಳ್ಬಿಡು. ಮಳವಳ್ಳಿ ಫಿಗರ್ ಇಂದು ಐ ಲವ್ ಯು ಅಂತ ಹೇಳೇ ನನ್ ಪ್ರೀತಿಗೆ ಸೈ ಅನ್ನೇ.